ವೀಕ್ಷಕರೇ ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳು. ಆಶ್ರಯ ಯೋಜನೆಯಡಿ ನಿವೇಶನಗಳನ್ನು ಅನರ್ಹರಿಗೆ ಹಂಚಿಕೆ ಮಾಡಿರುವ ಕುರಿತು ದಾಖಲೆ ನೀಡಿದರೆ ಅಂತವರ ಹಕ್ಕುಪತ್ರ ರದ್ದುಪಡಿಸುವುದಾಗಿ ಪುರಸಭಾ ಅಧ್ಯಕ್ಷ ಪಿ ಗಿರೀಶ್ ಕಾಂಗ್ರೆಸ್ ಸದಸ್ಯರಿಗೆ ಸವಾಲು ಹಾಕಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪುರಸಭೆ ವತಿಯಿಂದ ಈಗಾಗಲೇ ನೀಡಿರುವ ನಿವೇಶನ ಹಕ್ಕುಪತ್ರಗಳನ್ನು ಅನರ್ಹರಿಗೆ ನೀಡಲಾಗಿದೆ ಎಂದು ಆರೋಪಿಸಿರುವ ಮೂವರು ಪುರಸಭೆ ಕಾಂಗ್ರೆಸ್ ಸದಸ್ಯರ ಆರೋಪಕ್ಕೆ ಹುರಳಿಲ್ಲ. ನಾವು ಯಾವೊಬ್ಬ ಅನರ್ಹರಿಗೆ ಹಕ್ಕುಪತ್ರ ನೀಡಿಲ್ಲ. ಮೂರು ಹಂತದಲ್ಲಿ ಪರಿಶೀಲನೆ ನಡೆಸಿಯೇ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಪುರಸಭೆ ಕಾಂಗ್ರೆಸ್ ಸದಸ್ಯರಾದ ಎನ್ ಕುಮಾರ್ ತನ್ನ ಸಹೋದರನಿಗೆ, ಮತ್ತೋರ್ವ ಸದಸ್ಯ ಅಣ್ಣಯ್ಯ ಸ್ವಾಮಿ ಸಹೋದರನ ಪತ್ನಿ ಹಾಗೂ ಸಹೋದರಿಗೆ ನಿವೇಶನ ಕೊಡಿ ಎಂದು ಕೇಳಿದ್ದರು. ಆದರೆ ನಿವೇಶನ ಸಿಗದ ಹಿನ್ನೆಲೆ ಆರೋಪ ಮಾಡುತ್ತಿದ್ದಾರೆ. ಪುರಸಭೆ ಕಾಂಗ್ರೆಸ್ ಸ್ವಯಂ ಘೋಷಿತ ವಿಪಕ್ಷ ನಾಯಕ ಮೊಹಮ್ಮದ್ ಇಲಿಯಾಸ್ ಆರೋಪದಲ್ಲೂ ಹುರಳಿಲ್ಲ. ಇಲಿಯಾಸ್ ಅವರೇ ಚಾಮರಾಜನಗರ ರಸ್ತೆಯಲ್ಲಿಯೇ ನಿವೇಶನ ಕೊಡಿಸಿ ಎಂದು ಹೇಳಿದ್ದಾರೆ. ಈಗ ಚುನಾವಣೆ ದೃಷ್ಟಿಯಿಂದ ಆರೋಪ ಮಾಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಪಟ್ಟಣ ಪುರಸಭೆ ಹಂಚಿಕೆ ಮಾಡಿರುವ ನಿವೇಶನದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಮೂವರು ಸದಸ್ಯರು ಲೋಕಾಯುಕ್ತ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿರುವುದಕ್ಕೆ ಸ್ವಾಗತಾರ್ಹ ತನಿಖೆಗೆ ಸಹಕಾರ ನೀಡುವೆ. ಅಲ್ಲದೆ ದೂರುದಾರರ ಬಗ್ಗೆಯೂ ನಾನು ದಾಖಲಾತಿ ಕೊಡುವೆ ಎಂದು ಹೇಳಿದರು. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮದಲ್ಲಿ ಅನಧಿಕೃತ ನಕಲಿ ಕ್ಲಿನಿಕ್ ನಡೆಸುತ್ತಿದ್ದಾರೆ ಎಂಬ ಮಾಹಿತಿಯ ಮೇಲೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ನೇತೃತ್ವದಲ್ಲಿ ಹಠಾತ್ ದಾಳಿ ನಡೆಸಿ ನೋಟಿಸ್ ನೀಡಿದ್ದಾರೆ. ವರ್ಲಕೊಂಡ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಂದೆ ಔಷಧಿಗಳು, ವಿಚಿತ್ರವೆಂದರೆ ಪ್ರಾಣಿಗಳಿಗೆ ನೀಡುವ ಔಷಧಿಗಳು ದೊರೆತವು. ಸುಮಾರು 30ಕ್ಕೂ ಹೆಚ್ಚು ಔಷಧಿಗಳ ಅವಧಿ ಮುಗಿದಿತ್ತು. ಇನ್ನು ಈ ಸಮಯದಲ್ಲಿ ಕ್ಲಿನಿಕ್ನ ವೈದ್ಯ ಶ್ರೀನಿವಾಸ್ರನ್ನು ತರಾಟೆಗೆ ತೆಗೆದುಕೊಂಡ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಯಾವುದೇ ಸೂಕ್ತ ವೈದ್ಯಕೀಯ ವಿದ್ಯಾಭ್ಯಾಸವಿಲ್ಲದೆ ಅಮಾಯಕರಿಗೆ ಚಿಕಿತ್ಸೆ ನೀಡಿ ಪ್ರಾಣದ ಜೊತೆಗೆ ಆಟವಾಡುತ್ತಿದ್ದೀರಿ, ಇದು ಅಪರಾಧ. ಅವಧಿ ಮುಗಿದಿರುವ ಔಷಧಿಗಳು ಇಲ್ಲಿವೆ, ಇದರಿಂದ ಚಿಕಿತ್ಸೆ ನೀಡಿದರೆ ಜನರ ಗತಿಯೇನು ಎಂದು ತಿಳಿಸಿ ಆಸ್ಪತ್ರೆಗೆ ಬೀಗ ಮುದ್ರೆ ಹಾಕಿದರು.
ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ, ಶ್ರೀನಿವಾಸ್ ಎಂಬುವರು ನಕಲಿ ಕ್ಲಿನಿಕ್ ತೆರೆದು ಸೂಕ್ತ ವಿದ್ಯಾರ್ಹತೆ ಇಲ್ಲದಿದ್ದರೂ ಚಿಕಿತ್ಸೆ ನೀಡುತ್ತಿರುವ ಬಗ್ಗೆ ದೂರು ಬಂದ ಕಾರಣ ಈ ದಾಳಿ ನಡೆಸಲಾಗಿದೆ. ಇನ್ನು ಈ ಸಮಯದಲ್ಲಿ ಅವಧಿ ಮೀರಿರುವ ಪಶುಗಳಿಗೆ ಉಪಯೋಗಿಸುವ ಔಷಧಿಗಳು ದೊರೆತಿವೆ. ಈ ಆಸ್ಪತ್ರೆಗೆ ಬೀಗ ಮುದ್ರೆ ಹಾಕಿ ನೋಟಿಸ್ ನೀಡಿದ್ದೇವೆ. ಇವರ ಮೇಲೆ ಮೊಕದ್ದಮೆ ದಾಖಲಿಸಲಿದ್ದೇವೆ ಎಂದು ತಿಳಿಸಿದರು. ಇವತ್ತಿನ ದಿವಸ ಒಂದು ಲಿಖಿತ ದೂರು ಒಂದು ಬಂದಿರುತ್ತೆ ನಮ್ಮ ಆಫೀಸ್ಗೆ. ಈ ಥರ ಶ್ರೀನಿವಾಸ್ ಅನ್ನತಕ್ಕಂಥವರು ಅನಧಿಕೃತವಾಗಿ ಒಂದು ವೈದ್ಯಕೀಯ ಕ್ಲಿನಿಕನ್ನು ನಡೆಸ್ತಾ ಇದ್ದಾರೆ ಅಂಥೇಳಿ. ಇದೇ ಜಾಗದಲ್ಲಿ ನಾವು ಕಳೆದ ವರ್ಷ ಕೊರೋನಾ ಸಮಯದಲ್ಲಿ ಇವರಿಗೆ ಬಂದು ಈ ಥರ ಕ್ಲಿನಿಕ್ ನಡೆಸಬಾರ್ದು, ಅಕ್ರಮವಾಗಿ ಕ್ವಾಲಿಫಿಕೇಷನ್ ಇರ್ತಕ್ಕಂಥವ್ರು ಮಾತ್ರನೇ ಮಾಡಬೇಕು, ನಿಮ್ಗೆ ಯಾವುದೇ ಥರದ ಕ್ವಾಲಿಫಿಕೇಷನ್ ಇಲ್ಲ, ಮತ್ತು ಈ ಒಂದು ಕ್ಲಿನಿಕ್ ರಿಜಿಸ್ಟ್ರೇಷನ್ನು ಆಗಿಲ್ಲ. ಆ ಒಂದು ವಿಷಯದಲ್ಲಿ ಅವರಿಗೆ ನೋಟಿಸನ್ನು ಜಾರಿ ಮಾಡಲಾಗಿತ್ತು, ಅವರು ಎಚ್ಚರಿಕೆ ನೀಡಲಾಗಿತ್ತು. ಅವರು ಸ್ವಲ್ಪ ಸಮಯದವರೆಗೆ ಕ್ಲೋಸ್ ಮಾಡೋ ಥರ ಮಾಡಿಬಿಟ್ಟು ಮತ್ತೆ ಓಪನ್ ಮಾಡಿಕೊಂಡು ಈ ಥರ ಇಂಜೆಕ್ಷನ್ಸ್ ಕೊಡೋದು, ಮಾತ್ರೆಗಳು ಕೊಡೋದು ಮಾಡ್ತಾ ಇದ್ದಾರೆ. ಯಾವುದೇ ಕ್ವಾಲಿಫಿಕೇಷನ್ ಇಲ್ಲ ಅವ್ರಿಗೆ ಈ ಒಂದು ಪ್ರಾಕ್ಟೀಸ್ ಮಾಡಲಿಕ್ಕೆ. ಹಾಗೆಯೇ ಈ ಒಂದು ಕ್ಲಿನಿಕ್ ರಿಜಿಸ್ಟ್ರೇಷನ್ ಸಹಿತ ಆಗಿಲ್ಲ ಕೆ ಪಿ ಎಮ್ ಎ ಕೆಳಗಡೆ. ಕೆ ಪಿ ಎಮ್ ಎ ಆ್ಯಕ್ಟ್ ಪ್ರಕಾರ ಸೊ ಇವ್ರ ಮೇಲೆ ಒಂದು ನಾವು ಕ್ರಮವನ್ನು ಅಂದರೆ ಒಂದು ನೋಟಿಸನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಕ್ಲಿನಿಕನ್ನು ನಾವು ಇವತ್ತಿನ ದಿವಸ ಸೀಸ್ ಮಾಡಿದ್ದೀವಿ, ಪ್ರಕರಣ ದಾಖಲಿಸ್ತೀವಿ ಅವ್ರ ಮೇಲೆ, ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಬೇಕು ಅದನ್ನು ಕೈಗೊಳ್ತೀವಿ. ಕ್ಲಿನಿಕನ್ನು ಪರಿಶೀಲನೆ ಮಾಡಿದಾಗ ನಮಗೆ ಇಂಜೆಕ್ಷನ್ ಸಿಕ್ಕಿದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಫಾಲೋ ಮಾಡಿಲ್ಲ, ಚುಚ್ಚಿದ ಇಂಜೆಕ್ಷನ್ನಲ್ಲೇ ಎಲ್ಲರಿಗೂ ಚುಚ್ತಾ ಇದ್ದಾರೆ ಅಂತ ಒಂದು ಅಲ್ಲಿ ಸಿಕ್ಕಿರ್ತಕ್ಕಂಥ ಪುರಾವೆಗಳ ಪ್ರಕಾರ ನಮಗೆ ಅನಿಸುತ್ತೆ. ಇನ್ನು ಈ ಸಮಯದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಆರೋಗ್ಯ ನಿರೀಕ್ಷಕ ನರಸಿಂಹಯ್ಯ, ಪೊಲೀಸ್ ಸಹಾಯಕ ಉಪನಿರೀಕ್ಷಕ ಮುರಳಿ ಸೇರಿದಂತೆ ಪೊಲೀಸ್ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಜರಿದ್ದರು. ವಿರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಫಲಪುಷ್ಪ ನಗರಿ, ಪಂಚಗಿರಿಗಳ ನಾಡು ಎಂದೆಲ್ಲ ಕರೆಸಿಕೊಳ್ಳುವ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆ ಆಕರ್ಷಣೆಯಾಗಿ ನಗರಸಭೆ ಎತ್ತಿನ ಬಂಡಿ ಕಲಾಕೃತಿಯನ್ನು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಟೇಪ್ ಕಟ್ ಮಾಡಿ ಉದ್ಘಾಟನೆ ಮಾಡಿದರು. ಚಿಕ್ಕಬಳ್ಳಾಪುರ ನಗರಕ್ಕೆ ಆಕರ್ಷಣೆ ಬೆಂಗಳೂರು ಬಳ್ಳಾರಿ ರಸ್ತೆ ಬಿಬಿ ಜೋಡಿ ರಸ್ತೆಯನ್ನ ಇನ್ನಷ್ಟು ಆಕರ್ಷಣೆಯಾಗಿ ಈ ವಿನ್ಯಾಸಗೊಳಿಸಲಾಗಿದೆ. ನಗರಕ್ಕೆ ಪ್ರವೇಶ ಪಡೆಯುವ ಶನಿ ಮಹಾತ್ಮ ಸ್ವಾಮಿ ದೇವಾಲಯದ ಬಳಿ ನಗರಸಭೆ ಜೋಡೆತ್ತಿನ ಎತ್ತಿನ ಬಂಡಿ ಕಲಾಕೃತಿ ಲೋಕಾರ್ಪಣೆಗೊಳಿಸಲಾಗಿದೆ. ತ್ಯಾಜ್ಯ ವಸ್ತುಗಳಿಂದ ಜೋಡೆತ್ತು ಮತ್ತು ತೇಟ್ ಹಳ್ಳಿಗಾಡಿನ ಬಂಡಿಯನ್ನ ನಿರ್ಮಾಣ ಮಾಡಲಾಗಿದೆ. ಈ ಕಲಾಕೃತಿಗೆ ಸುಮಾರು 12 ಲಕ್ಷ ರೂಗಳು ಖರ್ಚಾಗಿದೆ. ದ್ವಿಚಕ್ರ ತ್ರಿಚಕ್ರ ವಾಹನಗಳಿಂದ ಮುರಿದು ಬಿದ್ದ ಬೇರಿಂಗ್ ನೆಟ್ ಬೋಲ್ಟ್ಗಳಿಂದ ತಯಾರಿಸಿರುವ ಈ ಬಂಡಿ ಆಕರ್ಷಕವಾಗಿದೆ. ಇದೇ ಮಾದರಿಯಲ್ಲಿ ನಗರದ ಇನ್ನೂ 4 ಕಡೆ ಕಲಾಕೃತಿ ಪ್ರತಿಮೆಗಳನ್ನು ನಿರ್ಮಾಣ ಮಾಡಲಾಗುವುದು. ಇದರ ಜೊತೆಗೆ ನಗರಸಭಾ ವ್ಯಾಪ್ತಿಯ ಗಡಿಭಾಗದಲ್ಲಿ ಸ್ವಾಗತ ಕಮಾನುಗಳ ನಿರ್ಮಾಣಕ್ಕೂ ಟೆಂಡರ್ ಕರೆಯಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಆನಂದಬಾಬು ರೆಡ್ಡಿ ತಿಳಿಸಿದರು. ಭಾಳಷ್ಟು ಯೋಜನೆಗಳು ಇಟ್ಕೊಂಡು ನಡೆಸಲು ಅಧ್ಯಕ್ಷರಾಗಿ ನಮ್ಮ ಚಿತ್ರ ಹಸಿವನ್ನು ಇಟ್ಟು ನಾನು ಅಧ್ಯಕ್ಷರಾಗಿ ಭಾಳಷ್ಟು ಒಂದು ಕೆಲಸ ಮಾಡುವಂಥ ಕೆಲಸಗಳಿದೆ. ಇದು ಒಂದು ನನಗೆ ಒಂದು ವರ್ಷದಿಂದಲೇ ಒಂದು ಇದೆಲ್ಲ ಟೆಂಡರ್ ರಿಕ್ವೆಸ್ಟ್ ಮಾಡಿ ಇದನ್ನು ನೋಡಿ ಒಂದು 6 ತಿಂಗಳಿಂದ ಮಾಡ್ತಾ ಇರೋದು ಕೆಲಸ. 6 ತಿಂಗಳಿಂದ ಫಿನಿಷಿಂಗ್ ಆಗಿ ಇವತ್ತು ಇಲ್ಲಿ ನಾವು ಇನಾಗ್ರೇಷನ್ ಮಾಡಿದ್ದೀವಿ. ಯಾಕೆಂದರೆ ಈ ಥರದ್ದು ಮಾಡಬೇಕು ಅಂತ ನನಗೆ ಸುಮಾರು ದಿನಗಳಿಂದ 4 ಎಕರೆ ನೋಡಿ ಒಂದು ಅನುಭವ ಆಗಿತ್ತು. ಹಾಗಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ದೇವರಲ್ಲಿ ಬಂದಿತ್ತು ಅವ್ರ ಮುಖಾಂತರ ಹೇಳಿ ಒಂದು ಈ ಥರ ಮಾಡಬೇಕಪ್ಪ ಅಂತ ಹೇಳಿದಾಗ ಅವರು ಒಂದು ರೈತರು ಬಂಡಿ ಹಾಕಿದ್ದೀರಿ ಅಂತ ಕೇಳ್ಬೋದು. ಇವತ್ತು ದೇಶದಲ್ಲಿ ರೈತನೇ ದೇಶದ ಬೆನ್ನೆಲುಬು. ಹಾಗಾಗಿ ಇವತ್ತು ಎಷ್ಟೇ ಒಂದು ಟೆಕ್ನಿಕಲ್ ಮುಂದುವರೆದು ಒಟ್ಟು ಟ್ರ್ಯಾಕ್ಟರ್ ಇರ್ಬೋದು ಬೇರೆ ಬೇರೆ ನೂತನ ಕಲಾಕೃತಿ ಲೋಕಾರ್ಪಣೆ ವೇಳೆ ಬಿಎಂಟಿಸಿ ಉಪಾಧ್ಯಕ್ಷ ನವೀನ್ ಕಿರಣ್, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಜನತೆಗೆ ಯುಗಾದಿ ಹಬ್ಬದ ಉಡುಗೊರೆಯಾಗಿ ಬಿಎಂಟಿಸಿ ಬಸ್ ಸೇವೆ ಕಾರ್ಯಾರಂಭ ಮಾಡುತ್ತಿರುವುದು ಅತ್ಯಂತ ಸಂತಸ ತಂದಿದೆ ಎಂದು ಬಿಎಂಟಿಸಿ ಉಪಾಧ್ಯಕ್ಷ ಕೆವಿ ನವೀನ್ ಕಿರಣ್ ಚಿಕ್ಕಬಳ್ಳಾಪುರದಲ್ಲಿ ತಿಳಿಸಿದರು.
ಕೆವಿ ನವೀನ್ ಕಿರಣ್ ಬಿಎಂಟಿಸಿ ಉಪಾಧ್ಯಕ್ಷರಾಗಿ ಒಂದು ವಾರಕ್ಕೆ ಚಿಕ್ಕಬಳ್ಳಾಪುರ ಬಿಎಂಟಿಸಿ ಬಸ್ ಸಂಚಾರ ಸೇವೆ ಘೋಷಣೆ ಮಾಡಿದರು. ಅವರು ಹೇಳಿದಂತೆ ಬಿಎಂಟಿಸಿ ಹವಾನಿಯಂತ್ರಿತ ಬಸ್ಗಳಿಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ನೀಡಿದರು. ಇನ್ನು ಈ ವೇಳೆ ಮಾತನಾಡಿದ ಅವರು, ಜಿಲ್ಲೆಗೆ ಬಿಎಂಟಿಸಿ ಸೇವೆ ತರಲು ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆಗಳು. ಚಿಕ್ಕಬಳ್ಳಾಪುರ ನಗರದ ಜನತೆಗೆ ಯುಗಾದಿ ಹಬ್ಬದ ಉಡುಗೊರೆಯಾಗಿ ಬಿಎಂಟಿಸಿ ಬಸ್ ಸೇವೆ ಕಾರ್ಯಾರಂಭ ಮಾಡುತ್ತಿರುವುದು ಅತ್ಯಂತ ಸಂತಸ ತಂದಿದೆ. ಈ ಹಿಂದೆ ತಮ್ಮನ್ನು ಹಲವರು ಐಟೆಕ್ ಶಾಸಕರು ಎಂದು ಕರೆಯುತ್ತಿದ್ದರು. ಇದೀಗ ಜಿಲ್ಲೆಗೆ ಹೈಟೆಕ್ ಬಸ್ ಬಂದಿದೆ. ಎಲ್ಲಾ ಅಭಿವೃದ್ಧಿ ಕಾಮಗಾರಿಗಳು ಹೈಟೆಕ್ ಮಾಡುವ ಗುರಿ ಹೊಂದಿದ್ದೇನೆ ಎಂದು ತಿಳಿಸಿದರು. ಪ್ರಸ್ತಾಪ ಮಾಡೋದಾದ್ರೆ ಅನೇಕರಿಗೆ ಅನೇಕ ಸಂಶಯಗಳಿದೆ. ಸರ್, ಇದು ಬಿಎಂಟಿಸಿ ಬಸ್ ಎಲ್ಲಿಂದ ಪ್ರಾರಂಭವಾಗುತ್ತೆ, ಯಾವಾಗ ಬೆಂಗಳೂರು ತಲುಪುತ್ತೆ, ಬೆಂಗಳೂರಿಂದ ಬರೋರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತೆಲ್ಲ ಸಾಕಷ್ಟು ಅನುಮಾನಗಳಿದೆ. ಅದರ ಬಗ್ಗೆ ನಾವು ಪ್ರಸ್ತಾಪ ಮಾಡೋದಾದ್ರೆ, ಇವತ್ತು ಎರಡು ಹವಾನಿಯಂತ್ರಿತ ವಾಹನಗಳನ್ನ ನಾವು ಇವತ್ತಿನಿಂದಾನೇ ಕಾರ್ಯಾರಂಭ ಮಾಡ್ತಾ ಇದ್ದೇವೆ. ಬೆಳಗ್ಗೆ 8:10 ಒಂದು ಬಸ್ಸು ಚಿಕ್ಕಬಳ್ಳಾಪುರದಿಂದ ಪ್ರಯಾಣ ಪ್ರಾರಂಭವಾಗಿ ನಮ್ಮ ಜೂನಿಯರ್ ಕಾಲೇಜು, ಸಿವಿವಿ ಕ್ಯಾಂಪಸ್, SJCIT ಹೋಟೆಲ್, ಪ್ರಣವ್ ಹೋಟೆಲ್ಲು, ನಮ್ಮ ಹಳೆ SP ಆಫೀಸು, ಈ ಭಾಗಗಳಲ್ಲಿ ನಿಲುಗಡೆಗಳನ್ನು ಕೊಡ್ತಾ ತದನಂತರ ಈ ವಾಹನ ದೇವನಹಳ್ಳಿ ಒಳಗಡೆ ಹೋಗೋದಿಲ್ಲ, ದೇವನಹಳ್ಳಿ ಬೈಪಾಸ್ ಅಲ್ಲೇ ಸಂಚಾರ ಮಾಡ್ತದೆ. ಇದು ನಂತರದಲ್ಲಿ ಕೋಗಿಲೆ ಕ್ರಾಸು ಮತ್ತೆ ಯಲಹಂಕ, ಬ್ಯಾಟರಾಯನಪುರ, ಹೆಬ್ಬಾಳ, ಮೇಕ್ರಿ ಸರ್ಕಲ್ ಈ ಮಾರ್ಗವಾಗಿ ಬೆಂಗಳೂರನ್ನ ತಲುಪ್ತದೆ. 8:10 ಬಿಡುತ್ತೆ. ಎರಡನೇ ಬಸ್ಸು 8:25 ಬಿಡುತ್ತದೆ. ಅದೇ ರೀತಿ ನಾವು ದೃಷ್ಟಿ ಮಾಡಿರ್ತಕ್ಕಂಥದ್ದು, ಚಿಕ್ಕಬಳ್ಳಾಪುರದಿಂದ ಇವತ್ತು ಬೆಂಗಳೂರು ಹೋಗ್ತಕ್ಕಂತಹ ಏನು ನೌಕರರಿದ್ದಾರೆ, ಸಿಬ್ಬಂದಿ ವರ್ಗದವರಿದ್ದಾರೆ, ಮತ್ತು ವ್ಯಾಪಾರಕ್ಕಾಗಿ ವಹಿವಾಟಿಗಾಗಿ ಯಾರ್ಯಾರು ಬೆಂಗಳೂರಿಗೆ ಪ್ರತಿನಿತ್ಯ ಹೋಗಿ ಬರ್ತಕ್ಕಂಥವರಿದ್ದಾರೆ, ಅವರನ್ನ ನಾವು ಗಣನೆಗೆ ತೆಗೆದುಕೊಂಡು ಮಾಡಿರ್ತಕ್ಕಂಥದ್ದು. ಇದು ನಾನು ಸನ್ಮಾನ್ಯ ಸಚಿವರಲ್ಲಿ ಮತ್ತೆ ಮನವಿ ಮಾಡ್ತಾ ಇದ್ದೇನೆ, ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬಸ್ಗಳನ್ನು ನಾವು ಇಲ್ಲಿ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ತಾ. ಹವಾನಿಯಂತ್ರಿತ ಬಿಎಂಟಿಸಿ ಬಸ್ಗಳು ಪ್ರತಿನಿತ್ಯ ಬೆಂಗಳೂರಿಗೆ ನೇರವಾಗಿ ಸೇವೆ ಒದಗಿಸಲಿವೆ. ವಿದ್ಯಾರ್ಥಿಗಳು, ರೈತರು, ಉದ್ಯೋಗಿಗಳಿಗೆ ಇದು ಸಹಕಾರಿಯಾಗಲಿದೆ. ಈ ಸೇವೆ ಜಿಲ್ಲೆಗೆ ವಿಸ್ತರಿಸಲು ತಾಂತ್ರಿಕ ಸಮಸ್ಯೆ ಬರಲಿದೆ ಎಂದು ನಿರೀಕ್ಷೆ ಮಾಡಿರಲಿಲ್ಲ. ಈ ಸೇವೆ ಆರಂಭಿಸಲು KSRTC ಅವರ ಒಪ್ಪಿಗೆ ಬೇಕಿತ್ತು. ಅವರು ಪರವಾನಿಗೆ ನೀಡುವುದು ತಡವಾದ ಕಾರಣ ಮುಖ್ಯಮಂತ್ರಿಗಳಿಂದ 2 ಬಾರಿ ಸೂಚನೆ ಕೊಡಿಸಿ ಬಸ್ ಸೇವೆ ಆರಂಭಿಸಲಾಗಿದೆ ಎಂದು ತಿಳಿಸಿದರು. ನಾನು ಹವಾನಿಯಂತ್ರಿತವಾಗಿರ್ತಕ್ಕಂಥ ಬಸ್ಸನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇವತ್ತು ಹೈಟೆಕ್, ನನ್ನ ಸಾಮಾನ್ಯ ಮೊದಲೆಲ್ಲ ಹೈಟೆಕ್ MLA ಅಂತ ಹೇಳ್ತಾ ಇದ್ದೆ, ಹಾಗಾಗಿ ನೀವು ಹೈಟೆಕ್ ಬಸ್ಸನ್ನು ನಮ್ಮ ಜನರಿಗೆ ಕೊಟ್ಟಿದ್ದೀರಿ, ಅದಕ್ಕೆ ನಮಗೆಲ್ಲ ಕೂಡ ನಾನು ಅಭಿನಂದನೆ ಸಲ್ಲಿಸಿ. ಇವತ್ತು ನಮ್ಮ ಭಾಗದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೂಡ ಹೈಟೆಕ್ ಆಗಿ ಇರಬೇಕು ಅಂತ ನಾನು ಬಯಸಿದೆ. 27ನೇ ತಾರೀಕು 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮನವರಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವರು ಬಂದು ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಮಗೆ ಯುಗಾದಿ ಹಬ್ಬದ ಪ್ರಯುಕ್ತ ತಿಳಿಸ್ಲಿಕ್ಕೆ ಬಯಸ್ತೀನಿ. ಇವತ್ತು ಈ 2 ಬಸ್ಸು ಬೆಂಗಳೂರಿಗೆ ನೇರವಾಗಿ ಹೋಗುವಂತ ಸೇವೆಯನ್ನ ಕೊಡುವಂತ ಬಸ್ಸುಗಳು. ಇವತ್ತು ನಮ್ಮ ಜನರಿಗೆ, ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ರೈತರಿಗೆ ಮತ್ತು ದಿನನಿತ್ಯ ಸಂಚಾರ ಮಾಡುವಂತವರಿಗೆ ಉದ್ಯೋಗದ ನಿಮಿತ್ತ ಅವರಿಗೆಲ್ಲ ಕೂಡ ಬಹಳ ಉಪಯೋಗ ಆಗುವಂತ ಒಂದು ಸೇವೆ ಆಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ಪಿಎನ್ ಕೇಶವರೆಡ್ಡಿ, ನಗರಸಭೆ ಅಧ್ಯಕ್ಷ ಆನಂದರೆಡ್ಡಿ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೃಷ್ಣಮೂರ್ತಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರಿಂದ ಮಹಿಳೆಯರಿಗೆ ಟೈಲರಿಂಗ್ ಮಿಷಿನ್ಗಳು ಸೇರಿದಂತೆ 133 ಜನ ಅರ್ಹ ಫಲಾನುಭವಿಗಳಿಗೆ ಅಗತ್ಯ ಸಾಮಗ್ರಿಗಳನ್ನು ಚಿಂತಾಮಣಿಯಲ್ಲಿ ವಿತರಣೆ ಮಾಡಿದರು. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಜಿಲ್ಲಾ ಪಂಚಾಯಿತಿ ಕೈಗಾರಿಕಾ ವಿಭಾಗ ಚಿಂತಾಮಣಿ ಕೈಗಾರಿಕಾ ವಿಸ್ತರಣಾಧಿಕಾರಿಗಳ ಕಚೇರಿಯಲ್ಲಿ 2022-23 ಸಾಲಿನಲ್ಲಿ ಟೈಲರಿಂಗ್, ಕ್ಷೌರಿಕ ವೃತ್ತಿ, ಗಾರೆ ಕೆಲಸ, ಕಾರ್ಪೆಂಟರ್,
ದೋಬಿ ಕೆಲಸ ಸೇರಿದಂತೆ ಮತ್ತಿತರರ ಕೆಲಸಗಳಲ್ಲಿ ಆಯ್ಕೆಯಾದ 133 ಜನ ಅರ್ಹ ಫಲಾನುಭವಿಗಳಿಗೆ ಅಗತ್ಯ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಪಾಲ್ಗೊಂಡು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಬೇಕಾದಂತಹ ಅಗತ್ಯ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಎಲ್ಲರಿಗೂ ಶುಭ ಹಾರೈಸಿದರು. ಮಿಷಿನ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ಯಾರೂ ಕೂಡ ಆರ್ಥಿಕವಾಗಿ ಬಲಿಷ್ಠರಾಗಿರುವವರ ಕೈಯಲ್ಲಿ ಶೋಷಣೆಗೆ ಒಳಗಾಗಬಾರದು ಹಾಗೂ ಆರ್ಥಿಕವಾಗಿ ಸಬಲರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂಬ ಸದುದ್ದೇಶದಿಂದ ಮಹಿಳೆಯರಿಗೆ ಟೈಲರಿಂಗ್ ಮಿಷಿನ್ ಪುರುಷರ ವೃತ್ತಿಗೆ ಸಂಬಂಧಪಟ್ಟಂತಹ ಸಲಕರಣೆ ವಿತರಣೆ ಮಾಡುತ್ತಿದ್ದು ಇವೆಲ್ಲದರ ಸದುಪಯೋಗವನ್ನು ಅರ್ಹ ಫಲಾನುಭವಿಗಳು ಪಡೆದುಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕೆಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ತಿಳಿಸಿದರು. 2022-23 ಸಾಲಿನಲ್ಲಿ ಒಟ್ಟು 133 ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ವಿ. ಅದರಲ್ಲಿ 80 ಮಹಿಳೆಯರಿಗೆ ಟೈಲರಿಂಗ್ ಮಿಷಿನ್ಸ್ ಕೊಡುವಂಥದ್ದು, ಉಳಿದಂಥ 53 ಜನರಿಗೆ ಇವತ್ತು ಕ್ಷೌರಿಕರಿಗೆ, ಬೆಳಿಗ್ಗೆ ಕೆಲಸ ಕಾರ್ಪೆಂಟ್ರಿಗೆ ಮತ್ತು ಗಾರೆ ಕೆಲಸದವ್ರಿಗೆ ಮತ್ತು ಗೋಧಿಗಳಿಗೆ ಇವರೆಲ್ಲರಿಗೂ ಕೂಡ ಇನ್ಸ್ಟ್ರೂಮೆಂಟ್ಸ್, ಅವರು ಏನು ಇವತ್ತು ಕೆಲಸ ಮಾಡ್ತಾರೆ ಆ ಕೆಲಸ ಸಾಮಗ್ರಿಗಳನ್ನು ಆ ಸಲಕರಣೆಗಳನ್ನು ಎಲ್ಲರೂ ಕೂಡ ವಿತರಣೆ ಮಾಡಿದ್ದೇವೆ. ಅವರೆಲ್ಲರಿಗೂ ಕೂಡ ಇದು ಜಿಲ್ಲಾ ಕೈಗಾರಿಕಾ ಯೋಜನೆ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇವರು ಯಾರೂ ಕೂಡ ಆರ್ಥಿಕವಾಗಿ ಬಲಿಷ್ಠರಾಗಿರ್ತಕ್ಕಂಥವರ ಕೈಯಲ್ಲಿ ಶೋಷಣೆಗೆ ಒಳಗಾಗಬಾರ್ದು, ಅವರು ಆರ್ಥಿಕವಾಗಿ ಬಲಿಷ್ಠರಾಗಬೇಕು ಮತ್ತು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲರಿಗೂ ಕೂಡ ವಿತರಣೆಯನ್ನು ಮಾಡಿದ್ದೇವೆ ಮತ್ತು ಅವರೆಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ನೀವು ಯಾರೂ ಕೂಡ ಆರ್ಥಿಕವಾಗಿ ಬಲಿಷ್ಠರಾಗಿರ್ತಕ್ಕಂಥವರ ಕೈಯಲ್ಲಿ ಶೋಷಣೆಗೆ ಒಳಗಾಗಬಾರ್ದು, ವಿಶೇಷವಾಗಿ ಶೋಷಣೆಗೆ ಒಳಗಾಗಬಾರ್ದು ಅನ್ನೋದ್ರಿಂದ ಎಲ್ಲ ಸಲಕರಣೆಗಳನ್ನು ಕೊಟ್ಟಿದ್ದೇವೆ. ನಾಳೆ ಯುಗಾದಿ ಹಬ್ಬ ಇದೆ, ಯುಗಾದಿ ಹಬ್ಬಕ್ಕೆ ಮೊದಲೇ ಅವರಿಗೆ ವಿತರಣೆ ಮಾಡಿದ್ದೇವೆ. ಅವರಿಗೆ ಒಳ್ಳೆಯದಾಗಲಿ, ಶುಭವಾಗುವಂಥದ್ದು ಶುಭಾಶಯ. ಇನ್ನು ಈ ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕು ಕೈಗಾರಿಕಾ ವಿಸ್ತರಣಾಧಿಕಾರಿ ಗೀತಾ, ನಗರಸಭಾ ಸದಸ್ಯ ಮಂಜುನಾಥ್, ಸೀಕಲ್ ಶ್ರೀನಿವಾಸ್ ಗೌಡ, ಗಂಗಾಧರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.